ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ। ಪ್ರತಿ ವರ್ಷ ಜುಲೈ 29ರಂದು ವಿಶ್ವ ಹುಲಿ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ। ನಮ್ಮ ರಾಷ್ಟ್ರೀಯ ಪ್ರಾಣಿಯಾದ ಹುಲಿಗಳ ಸಂಖ್ಯೆ ಕರ್ನಾಟಕದಲ್ಲಿಯೇ ಹೆಚ್ಚಾಗಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ। ರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯದ ಪಟ್ಟಿಯಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಎಂಬ ಹೆಗ್ಗಳಿಕೆ ರಾಜ್ಯದ್ದು। ರಾಜ್ಯದ ಬಂಡೀಪುರ ಮತ್ತು ನಾಗರಹೊಳೆ ಅಭಯಾರಣ್ಯಗಳು ಹುಲಿ ಸಂರಕ್ಷಿತ ಅಭಯಾರಣ್ಯವಾಗಿವೆ। ಹುಲಿ ಸಂರಕ್ಷಣೆ ಮತ್ತು ಸಾರ್ವಜನಿಕರಲ್ಲಿ ಹುಲಿಗಳ ಬಗ್ಗೆ ಅರಿವನ್ನು ಮೂಡಿಸುವ ಸಲುವಾಗಿ 2010 ಜುಲೈ 29ರಂದು ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ರಷ್ಯಾದ ಸೇಂಟ್ ಪೀಟರ್ಬರ್ಗ್ನಲ್ಲಿ ಆಚರಿಸಲಾಯಿತು। ಅಂದಿನಿಂದ ಪ್ರತಿ ವರ್ಷ ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಿಸಲಾಗುತ್ತದೆ। ಇನ್ನು ವಿಶ್ವ ಹುಲಿ ದಿನದ ಸವಿ ನೆನಪಿನಲ್ಲಿ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ರೂಪಿಸಿರುವ ಝೂಸ್ ಆಫ್ ಕರ್ನಾಟಕ ಮೊಬೈಲ್ ಆ್ಯಪ್ ಅನ್ನು ಕರ್ನಾಟಕದ ಅರಣ್ಯ ಮತ್ತು ಪರಿಸರ ಸಚಿವ BS ಆನಂದ್ ಸಿಂಗ್ ಹಾಗೂ ಅತಿಥಿಯಾದ ಮೈಸೂರು ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಒಡೆಯರ್ ಆನ್ಲೈನ್ ಮೂಲಕ ಉದ್ಘಾಟಿಸಿದ್ರು। ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ರೂಪಿಸಿರುವ ಈ ಮೊಬೈಲ್ ಆ್ಯಪ್ ರಾಜ್ಯದ 9 ಮೃಗಾಲಯಗಳ ಕುರಿತು ಮಾಹಿತಿ, ಪ್ರಾಣಿ ಪಕ್ಷಿಗಳ ದತ್ತು ಸ್ವೀಕಾರ, ದೇಣಿಗೆ ನೀಡಲು ಅವಕಾಶ ಕಲ್ಪಿಸಿದೆ। मोबाइल इंस्टॉल क्लिक नेक्स्ट राजवंशस्थ यदुवीर वडेयर हेळोदिष्टे नम्म इडी विश्वदल्ले प्रसिद्धवागिरुव श्री चामराजेंद्र ज़ूलॉजिकल गार्डन्स मैसूरिन हेम्मेय ओंदु संस्थे इल्ली इवत्तु ಝೂ ಅಥಾರಿಟಿ वतियिंद ओंदु होस आप् अन्नु बिडुगडे कार्यक्रम इवागले ಮುಗಿತು। ಆ್ಯಪಿಂದ ಬಹುಶಃ ನಮ್ಮ ಎಲ್ಲರಿಗೂ, ನಮ್ಮ ಪ್ರಜೆಗಳಿಗೆ ಭಾಳ ಸಹಾಯ ಆಗುತ್ತೆ। ಏನಾದರೂ ಡೊನೇಷನ್ ಅಥವಾ ಝೂ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಝೂವಿನ ಸಿಬ್ಬಂದಿಗಳಿಗೆ ನೀವು ಸಹಾಯ ನೀಡಬೇಕಾಗಿರೋದು ಬಹಳ ಮುಖ್ಯವಾದದ್ದು ಈ ಕಾಲದಲ್ಲಿ। ಸೊ ಅದಕ್ಕೆ ಇಲ್ಲಿ ಅನುಕೂಲ ಆಗಿದೆ ಈ ಕಾಲದಲ್ಲಿ, ಹಾಗೂ ಮುಂದೇನೂ ಅದು ವೆಬ್ಬಿಂದ ಈ ಡೊನೇಷನ್ಸ್ ತೊಗೋತಾ ಇರೋದ್ರಿಂದ ಭಾಳ ಅನುಕೂಲ ಆಗುತ್ತೆ। ಸೊ ಅದಕ್ಕಾಗಿ ತುಂಬ ಸಂತೋಷ ಆಗುತ್ತೆ ಬಿಡುಗಡೆ ಮಾಡೋದು। ಝೂ ಒಂದು ಇತಿಹಾಸದ ಸಂಸ್ಥೆ, ಆದರೆ ಮಾದರಿ ಕಾಲದಲ್ಲಿ ಇದು ಬಹಳ ಮಾಡರ್ನ್ ಟೈಮ್ಸ್ನ ಏನೇನು ಟೆಕ್ನಾಲಜಿಗೆ ಅಡ್ವಾನ್ಸ್ಮೆಂಟ್ಸ್ ಇದೆ ಅದನ್ನು ಎಲ್ಲ ಇಲ್ಲಿ ಸ್ವೀಕರಿಸಿ ಅವರು ಮುಂದುವರಿತಾ ಇದ್ದಾರೆ। ಸೊ ಅದು ತುಂಬ ಸಂತೋಷ, ಈ ಸಮಯಕ್ಕೆ ಅದು ಭಾಳ ರೆಲೆವೆಂಟ್ ಆಗಿರೋ ಒಂದು ಸಂಸ್ಥೆ ಇದು। ಸೊ ತುಂಬ ಸಂತೋಷವಾಗುತ್ತೆ, ಮುಂದುವರಿಲಿ ಈ ಥರನೇ ಇಲ್ಲ ತುಂಬ ಸಂತೋಷವಾಗುತ್ತೆ। ಇಂಥ ನಮ್ಮ ಮಂತ್ರಿಗಳಲ್ಲಿ ಅವ್ರು ಯಾವ ಪೋಸ್ಟ್ಗೆ ಅವ್ರ ಮಂತ್ರಿ ಇದು ತೊಗೊಂಡಿದ್ದಾರೆ ಅದರಲ್ಲಿ ಅವರು ಅಷ್ಟೊಂದು ಆಸಕ್ತಿ ತೋರಿಸೋದು ನಮ್ಮಲ್ಲಿ ನೋಡೋದು ಬಹಳನೇ ಸಂತೋಷ। ಹೌದು, ನಮ್ಮ ಈ ಕೊರೋನಾ ಸಮಯದಲ್ಲಿ ನಾವು ನಮ್ಮ ರಾಜ್ಯದ ಹಾಗೂ ದೇಶದ ಏಕತೆಗೆ ನಾವು ಕಾಣ್ತಾ ಇದೆ ಅನುಭವ, ನಾವು ಕಾಣ್ತಾ ಇದೆ। ಇದು ಈ ಹೊಸ ಅನುಭವ ನಮ್ಮೆಲ್ಲರಿಗೂ, ನಮ್ಮ ಹಿರಿಯರು ಇದು ಅನುಭವಿಸಿಲ್ಲ ಇಂಥ ಸಾಂಕ್ರಾಮಿಕ ಪರಿಸ್ಥಿತಿ। ಸೊ ಅದು ಇಂಥ ಒಂದು ಕಷ್ಟದ ಪರಿಸ್ಥಿತಿಲಿ ಕೂಡ ನಾವೆಲ್ಲರೂ ಜೊತೆಗೆ ಮುಂದೆ ಆಚೆಗೆ ಬರೋಲ್ಲ ಅಂತ ಒಂದು ಏಕತೆ ಇದೆ, ಅದು ಬಹಳನೇ ಸುಖ, ಒಂದು ಸಂತೋಷ ತರುತ್ತೆ ಎಲ್ಲರಿಗೂ। ಇದೇ ರೀತಿ ನಾವು ಮುಂದೇನೂ ಏನೇ ಕಷ್ಟ ಸಮಯದ ಬರಲಿ ಇದೇ ರೀತಿ ಮುಂದೆ ಅದರಿಂದನೂ ಆಚೆ ಬರಬೇಕಾಗಿದೆ। ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಅಂದರೆ ಯಾವುದೇ ಧ್ವನಿ ಇಲ್ಲ, ಅವ್ರ ವಾಯ್ಸ್ ಇಲ್ಲ, ಸೊ ಅದಕ್ಕೆ ಅದಕ್ಕೂ ಕೂಡ ನಾವು ಸಹಾಯ ನೀಡಿರೋದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದು ಹೆಸರು ನಿಜ। ಮೃಗಾಲಯಕ್ಕೆ ಸಂಬಂಧಿಸಿದ ಆ್ಯಪ್ ಮಾಡಿರೋದು ಸಂತಸದ ವಿಚಾರ। ರಾಜ್ಯದ 9 ಮೃಗಾಲಯಗಳನ್ನು ಒಳಗೊಂಡಂತೆ ಈ ಆ್ಯಪ್ ಕಾರ್ಯನಿರ್ವಹಿಸಲಿದೆ। ವನ್ಯಜೀವಿ ಪರಿಸರ ಸಂರಕ್ಷಣೆಯಲ್ಲಿ ಜನರ ಪಾಲ್ಗೊಳ್ಳುವಿಕೆಗೆ ಮತ್ತು ಕೊರೋನಾ ಸಂದರ್ಭದಲ್ಲಿ ಮೃಗಾಲಯಗಳಿಗೆ ಇದು ಹೆಚ್ಚಿನ ಸಹಕಾರಿಯಾಗಿದೆ। ಪ್ರಾಣಿ ಪಕ್ಷಿಗಳನ್ನು ದತ್ತು ಪಡೆಯಲಿಕ್ಕೆ ಜನರು ಇದ್ದಲ್ಲೇ ಇದರಲ್ಲಿ ಮಾಹಿತಿ ಪಡೆಯಬಹುದು। ವನ್ಯಜೀವಿ ಪ್ರಿಯರು ಇದ್ದಲ್ಲಿಯೇ ಮೃಗಾಲಯಗಳಲ್ಲಿ ಜೀವಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು, ಆನಂತರ ಪ್ರಾಣಿ ಪಕ್ಷಿಗಳನ್ನು ದತ್ತು ಪಡೆಯಬಹುದು। ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯಂದು ಝೂಸ್ ಆಫ್ ಕರ್ನಾಟಕ ಆ್ಯಪ್ ಬಿಡುಗಡೆ ಮಾಡಿದ್ದೀವಿ। ವೆಬಿನಾರ್ನಲ್ಲಿ ಸಚಿವ ಆನಂದ್ ಸಿಂಗ್ ಅವರೊಟ್ಟಿಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಖುಷಿ ತಂದಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು। प्राणी संग्रहालयದಲ್ಲಿ ನಾನು ಇದು 3ನೇ ವರ್ಷದ ಹುಲಿ ದತ್ತು ಪಡೆಕೊತಾ ಇದ್ದೀನಿ। ನನಗೆ ತುಂಬಾ ಸಂತೋಷ ಆಗುತ್ತೆ। ಈ ಒಂದು ವಿಶ್ವ ಹುಲಿ ದಿನಾಚರಣೆ ಪ್ರಯುಕ್ತ ಈ ಒಂದು ಕೊರೋನಾ ಟೈಮ್ ಅಲ್ಲೂ ಕೂಡ ಈ ವರ್ಷ ನಾನು ಇದನ್ನ ಇದು ಮಾಡ್ಕೊಬೇಕು ಅಂದ್ರೆ ಇದಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್। ಇಲ್ಲ ನೀನು ಇದನ್ನ ಅಡಾಪ್ಟ್ ಮಾಡ್ಕೋ ಅಂತ ಈ ಸರಿ ಅವರೇ ನನಗೆ ಖುದ್ದಾಗಿ ಹೇಳಿ ಅವರ ಒಂದು ನೇತೃತ್ವದಲ್ಲಿ ನಾನು ಈ ಒಂದು ಹುಲಿನ ಈ ವರ್ಷನೂ ಕೂಡ ತಗೋತಾ ಇದ್ದೀನಿ। ಯಾಕಂದರೆ ಇಲ್ಲಿ ನಮ್ಮ ಈ ಝೂನಲ್ಲಿ ಈ ಎಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ ಬರೋದು ಇದು ಮಾಡೋದು। ನಾನೊಂದು ಒಂದು ಜನಗಳಿಗೆ ಕೇಳ್ಕೊತೀನಿ, ದಯಮಾಡಿ ಎಲ್ಲರೂ ಬನ್ನಿ, ಝೂ ಇದರಲ್ಲಿ ಯಾವಾಗ ಓಪನ್ ಆಗುತ್ತೆ ಆವಾಗ ಎಲ್ಲರೂ ಬಂದು ನಮ್ಮಂಗೆ ಅವೇ ನಾವು ಇವಾಗ ಮನುಷ್ಯರು ಹೇಳ್ಕೊಬೋದು, ಇವು ಮೂಕ ಪ್ರಾಣಿಗಳು, ಹೇಳ್ಕೊಳಕ್ಕಾಗೋದಿಲ್ಲ। ಈ ಇದಕ್ಕೆ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ, ಝೂಗೆ ಎಲ್ಲ ನೋಡಿ ಬಂದು ಅವ್ರ ಕೈಲಾದಷ್ಟು ಇವಾಗ ಹುಲಿನೇ ತಗೋಬೇಕು ಅಂತ ಏನಿಲ್ಲ, ಬೇರೆ ಪ್ರಾಣಿ ಪಕ್ಷಿಗಳು ಇರ್ತದೆ ಅದರದ್ದು ತಗೋಬೋದು, ನಿಮ್ಮ ಇಚ್ಛೆ ಅನುಸಾರವಾಗಿ ಯಾವ್ದು ಬೇಕಾದ್ರೂ ತಗೋಬೇಕು ಅಂತ ನಾನು ನನ್ನ ಕಡೆಯಿಂದ ತಮ್ಮಲ್ಲಿ ಎಲ್ಲ ನಾನು ಬೇಡ್ಕೊತಾ ಇದ್ದೀನಿ ಈ ಒಂದು ಕರೋನಾ ಟೈಮಲ್ಲಿ। ಮತ್ತು ಈ ಕರೋನಾ ಇದರಲ್ಲಿ ತಾವೆಲ್ಲ ಮನೇಲೇ ಇದ್ದು ಆದಷ್ಟು ಮಾಸ್ಕ್ ಯೂಸ್ ಮಾಡಿ ಮತ್ತು ದೂರ ಡಿಸ್ಟೆನ್ಸ್ ಯೂಸ್ ಮಾಡಿ। ಇದು ನಾನು 3ನೇ ವರ್ಷದ್ದು ತಗೋತಾ ಇರೋದು, ಪ್ರತಿ ವರ್ಷ ತಗೋತಾ ಇದ್ದೀನಿ। ಮಾಮೂಲಿ ನಮ್ಮ ಈ ಟೈಗರ್ ಡೇ ಅಂದರೆ ವರ್ಲ್ಡ್ ಟೈಗರ್ಸ್ ಡೇ ದಿನನೇ ತಗೋತಾ ಇದ್ದೀನಿ, ಅದೊಂದು ವಿಶೇಷವಾಗಿದೆ। ಒಂದು ವರ್ಷಕ್ಕೆ 1 ಲಕ್ಷ ಹಣ ಅವ್ರೆ, ಅದರದ್ದು ಟೈಗರ್ ಹೆಸರು ವಿರಾಟ್ ಅಂತ, ತುಂಬಾ ಖುಷಿ ಆಗುತ್ತೆ। ಅದರಲ್ಲೂ ಏನಂದರೆ ನಾನು ಅವರ ತುಂಬ ಅಪ್ಪಟ ಅಭಿಮಾನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಅಪ್ಪಣೆ ಮೇರೆಗೆ ನಾನು ಇವತ್ತು ತಗೊಂಡಿದ್ದೀನಿ, ಇನ್ನೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ।